ನಮಸ್ಕಾರ ಸ್ನೇಹಿತರ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಏನು ಮುಖ್ಯವಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸಬೇಕು ಇಲ್ಲಿದೆ ನೋಡಿ ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಹಾಕುವಾಗ ಇಲ್ಲಿ ಎತ್ತವರ ಮಾಹಿತಿ ಅಂತ ಈ ವರ್ಷ ಅದನ್ನು ಅಪ್ಡೇಟ್ ಮಾಡಲಾಗಿದೆ ಇದರಿಂದ ಕೃಷಿ ಇಲಾಖೆ ಮಾಹಿತಿಯನ್ನು ತೆಗೆದುಕೊಂಡು ರೈತ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತೆ ಅದಕ್ಕೆ ಪ್ರತ್ಯೇಕ ಅಪ್ಲಿಕೇಶನ್ ಇಲ್ಲ ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಹಾಕುವಾಗೆ ಜಾಗರೂಕರಾಗಿ ಹಾಗೂ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ತಂದೆ ತಾಯಿಗಳು ಯಾರ ಹೆಸರಲ್ಲಿ ಹೊಲ ಗದ್ದೆ ಅಥವಾ ಕೃಷಿ ಏನಿದೆ ಯಾರ ಹೆಸರಲ್ಲಿದೆ ಅವರ ಮಾಹಿತಿಯನ್ನು ನೀವು ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ತಂದೆ ತಾಯಿಗಳ ಆಧಾರ್ ಸಂಖ್ಯೆಯನ್ನು ಹಾಗೂ ಅವರ ಹೆಸರನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಹಾಕುವಾಗ ಈ ರೀತಿ ಪ್ರೊಸೀಜರ್ ಇರುತ್ತೆ ಇದು ಮುಖ್ಯವಾಗಿ ಇದರಿಂದ ಕೃಷಿ ಇಲಾಖೆ ಮಾಹಿತಿಯನ್ನು ತೆಗೆದುಕೊಂಡು ರೈತ ವಿದ್ಯಾನಿಧಿ ಎಲ್ಲರಿಗೂ ಹಾಕಲಾಗುತ್ತೆ ಸ್ನೇಹಿತರೆ ಈ ರೈತ ವಿದ್ಯಾನಿಧಿ ಕುರಿತು ಏನಾದರೂ ಸಂಶಯಗಳಿದ್ದಲ್ಲಿ ಡೌಟ್ಸ್ಗಳಿದ್ದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಉತ್ತರಿಸ್ತೇವೆ ಹಾಗೂ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಪನ್ನು ಅರ್ಜಿ ಸಲ್ಲಿಸಲು ಕೆಳಗಡೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇವೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಅಪ್ಡೇಟ್ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ